ಹಾಯ್ ಹಲೋ ಸ್ನೇಹಿತರೆ, ಸ್ನೇಹಿತರೆ, ಭಾರತವು ವೈವಿಧ್ಯತೆಗಳ ದೇಶ. ಜೀವನ ಪರಿಸ್ಥಿತಿಗಳು, ಭೌಗೋಳಿಕ ರಚನೆ ಹಾಗೂ ಆಹಾರದ ಹೊರತಾಗಿ ವೈವಿಧ್ಯತೆಯನ್ನು ನಾವಿಲ್ಲಿ ಕಾಣಬಹುದು. ಹಾಗಾದರೆ ಇಲ್ಲಿನ ದೇವಾಲಯಗಳಲ್ಲಿ ವೈವಿಧ್ಯತೆಯನ್ನು ನಾವು ಕಾಣಬಹುದಾದರೆ, ಸ್ನೇಹಿತರೆ, ಭಾರತದಲ್ಲಿ ಸಾವಿರಾರು ದೇವಾಲಯಗಳಿವೆ. ಇವುಗಳಿಗೆ ಭಕ್ತರು ಸಹ ದಿನನಿತ್ಯ ಭೇಟಿ ನೀಡ್ತಾರೆ ಮತ್ತು ದೇವತೆಗಳಿಗೆ ವಿವಿಧ ಅರ್ಪಣೆಯನ್ನು ಸಹ ಮಾಡ್ತಾರೆ. ಆದರೆ ದೇಶದ ಕೆಲವು ದೇವಾಲಯಗಳಲ್ಲಿ ಮಾಂಸಾಹಾರವನ್ನು ಪ್ರಸಾದವನ್ನಾಗಿ ವಿತರಿಸಲಾಗುತ್ತದೆ ಎಂದು ನಿಮಗೆ ತಿಳಿದರೆ ನೀವು ನಿಜವಾಗಲೂ ಆಶ್ಚರ್ಯ ಪಡುವುದಂತೂ ಗ್ಯಾರಂಟಿ. ಹಾಗಾದರೆ ಸ್ನೇಹಿತರೆ, ಮಾಂಸವನ್ನು ಪ್ರಸಾದವಾಗಿ ನೀಡುವ ದೇವಾಲಯಗಳ ಬಗ್ಗೆ ನಾವಿನ್ನು ಈ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ. ಸ್ನೇಹಿತರೆ, ವಿಮಲಾ ದೇವಸ್ಥಾನ ಒಡಿಶಾ. ವಿಮಲಾ ದೇವಸ್ಥಾನವು ಒಡಿಶಾದ ಪುರಿಯಲ್ಲಿರುವ ಪ್ರಸಿದ್ಧ ದೇವಾಲಯ ಕೂಡ ಒಂದಾಗಿದೆ. ಇದು ಜಗನ್ನಾಥ ದೇವಾಲಯದ ಸಂಕೀರ್ಣದೊಳಗಿನ ಪವಿತ್ರ ಕೊಳ ರೋಹಿಣಿ ಕೊಂಡದ ಪಕ್ಕದಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿದೆ. ವಿಮಲಾ ಜಗನ್ನಾಥನ ತಾಂತ್ರಿಕ ಪತ್ನಿ ಮತ್ತು ದೇವಾಲಯದ ಸಂಕೀರ್ಣ ರಕ್ಷಕ ಎಂದು ಇಲ್ಲಿನ ಭಕ್ತರು ಇದನ್ನು ನಂಬಿದ್ದಾರೆ. ಆದ್ದರಿಂದ ಜಗನ್ನಾಥ ದೇವಾಲಯಕ್ಕಿಂತ ಇದರ ಪ್ರಾಮುಖ್ಯತೆ ಇಲ್ಲಿ ಹೆಚ್ಚು. ಮೊದಲು ವಿಮಲಾದೇವಿಗೆ ಅರ್ಪಿಸುವವರೆಗೆ ಜಗನ್ನಾಥನಿಗೆ ಮಹಾಪ್ರಸಾದವಾಗಿ ಯಾವುದೇ ಪ್ರಸಾದವನ್ನು ಇಲ್ಲಿ ನೀಡಲಾಗುವುದಿಲ್ಲ. ವಿಶೇಷ ದಿನಗಳಲ್ಲಿ ದೇವಿಗೆ ಮಾಂಸ ಮತ್ತು ಮೀನನ್ನು ಅರ್ಪಿಸುವ ಸಂಪ್ರದಾಯ ಈ ದೇವಸ್ಥಾನದಲ್ಲಿದೆ. ಹಾಗಾದರೆ ಮುಂದೆ ಹೋಗಿ ನೋಡುವುದಾದರೆ ಸ್ನೇಹಿತರೆ, ತಾರ್ಕುಲಾದೇವಿ ದೇವಸ್ಥಾನ, ಉತ್ತರ ಪ್ರದೇಶ. ಸ್ನೇಹಿತರೆ, ತಾರ್ಕುಲಾದೇವಿ ದೇವಸ್ಥಾನವು ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ. ಈ ದೇವಸ್ಥಾನದಲ್ಲೇ ಪ್ರತಿ ವರ್ಷ ವಾರ್ಷಿಕ ಕಿಸಿರಿ ಜಾತ್ರೆಯನ್ನು ಆಯೋಜಿಸಲಾಗುತ್ತದೆ. ಇದರಲ್ಲಿ ಭಕ್ತರ ದಂಡೆ ನೆರೆದಿರುತ್ತದೆ. ಹಾಗೆ ಇಲ್ಲಿಗೆ ಬರುವ ಪ್ರತಿಯೊಬ್ಬ ಭಕ್ತನ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ಭಕ್ತರು ನಂಬಿದ್ದಾರೆ. ವಿಶೇಷವಾಗಿ ಚೈತ್ರ ನವರಾತ್ರಿಯ ಸಮಯದಲ್ಲೇ ದೇಶಾದ್ಯಂತ ಜನರು ಈ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಈ ವಿಶೇಷ ಸಮಯದಲ್ಲೇ ಅವರು ದೇವಿಗೆ ಮೇಕೆಯನ್ನು ಅರ್ಪಿಸುತ್ತಾರೆ. ಇದರ ನಂತರ ಈ ಮಾಂಸವನ್ನು ಅಡುಗೆಯವರು ಮಣ್ಣಿನ ಪಾತ್ರೆಗಳಲ್ಲಿ ಬೇಯಿಸಿ ಅದನ್ನು ಭಕ್ತರಿಗೆ ಇಲ್ಲಿ ಪ್ರಸಾದ ರೂಪವಾಗಿ ಹಂಚುತ್ತಾರೆ. ಹಾಗೆ ಮುಂದಿನ ದೇವಸ್ಥಾನ ಮುನಿಯಾಂಡಿ ಸ್ವಾಮಿ ದೇವಸ್ಥಾನ, ಮಧುರೈ. ಸ್ನೇಹಿತರೆ, ಒಡಂಕಪಟ್ಟಿ ತಮಿಳುನಾಡು ಮಧುರೈ ಜಿಲ್ಲೆಯ ಸಮೀಪವಿರುವ ಒಂದು ಸಣ್ಣ ಹಳ್ಳಿ ಗ್ರಾಮ. ಈ ಗ್ರಾಮದಲ್ಲೇ ದೇವಾಲಯದ ಉತ್ಸವ ಔತಣವನ್ನು ಆಯೋಜಿಸಲಾಗುತ್ತದೆ. ಅಲ್ಲಿ 2000 ಕಿಲೋಗಳಷ್ಟು ಬಿರಿಯಾನಿಯನ್ನು ಬೇಯಿಸಿ ಪ್ರಸಾದವಾಗಿ ಭಕ್ತರಿಗೆ ಬಡಿಸಲಾಗುತ್ತದೆ. ಮುನಿಯಾಂಡಿ ದೇವರಿಗೆ ಬಿರಿಯಾನಿ ಅಚ್ಚುಮೆಚ್ಚಿನ ಆಹಾರ ಎಂದು ಅಲ್ಲಿನ ಸ್ಥಳೀಯರು ಹಾಗೂ ಭಕ್ತರು ಹೇಳುತ್ತಾರೆ. ಹಾಗೆ ಕಾಮಾಖ್ಯ ದೇವಿ ದೇವಾಲಯ, ಅಸ್ಸಾಂ. ಸ್ನೇಹಿತರೆ, ಅಸ್ಸಾಂನ ಗುವಾಹಟಿಯಲ್ಲಿರುವ ಕಾಮಾಖ್ಯ ದೇವಿಯ ದೇವಸ್ಥಾನವು ದೇಶದ ಪ್ರಸಿದ್ಧ ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಈ ದೇವಾಲಯವು ತಂತ್ರವಿದ್ಯೆಗೆ ಹೆಸರುವಾಸಿಯಾಗಿದೆ. ದೇವಸ್ಥಾನದಲ್ಲಿ ದೇವಿಗೆ ಮೀನು ಮತ್ತು ಮಾಂಸವನ್ನು ಅರ್ಪಿಸಲಾಗುತ್ತದೆ. ಸ್ನೇಹಿತರೆ, ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.